ಬ್ರಿಟಿಷರಿಗೆ ನಡುಕು ಹುಟ್ಟಿಸಿದ ವೀರಯೋಧ ಅಮಟೂರ ಬಾಳಪ್ಪನವರ ಶೌರ್ಯ ಇಂದಿನ ಯುವಕರಿಗೆ ತಿಳಿಸುವ ಮೂಲಕ ಸರ್ಕಾರ ಅಮಟೂರ ಬಾಳಪ್ಪನವರ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಬೆಳಗಾವಿ ಜಿಲ್ಲೆ ಹನಬರ ಸಮಾಜದ ಮುಖಂಡರು ಒತ್ತಾಯಿಸಿದರು. ಇಲ್ಲಿನ ಬಸವ ಸರ್ಕಲ್ ಬಳಿ ಬೆಳಗಾವಿ ಜಿಲ್ಲೆ ಹನಬರ ಸಮಾಜ ಸೇವಾ ಸಂಘ ಚಿಕ್ಕೋಡಿ ವತಿಯಿಂದ ಕಿತ್ತೂರು ಸಂಸ್ಥಾನಕ್ಕೆ ತನ್ನ ಪ್ರಾಣವನ್ನು ಅರ್ಪಿಸಿದ ಹನಬರ ಸಮಾಜದ ವೀರಕೇಸರಿ ಸ್ವಾತಂತ್ರ್ಯ ಹೋರಾಟಗಾರ ಅಮಟೂರ ಬಾಳಪ್ಪನವರ 197ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಬೇಡಿಕೆ ಮಂಡಿಸಿದರು. ಹನಬರ ಸಮಾಜದ ಹಿರಿಯರಾದ ಎಸ್ಬಿ ಪೂಜಾರಿ ಮಾತನಾಡಿ, ಕಿತ್ತೂರು ಸಂಸ್ಥಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಅಂಗರಕ್ಷಕನಾದ ಅಮಟೂರ ಬಾಳಪ್ಪನವರು ಬೈಲಹೊಂಗಲ ತಾಲೂಕಿನ ಅಮಟೂರ ಗ್ರಾಮದವರು. ಹನಬರ ಸಮಾಜಕ್ಕೆ ಸೇರಿದ ಬಾಳಪ್ಪನವರು 1824ರಲ್ಲಿ ಬ್ರಿಟಿಷ್ ಸೇನಾಪತಿ ತ್ಯಾಕರೆ ಸಾಹೇಬರನ್ನು ಗುಂಡಿಕ್ಕಿದ ವೀರ ಸೇನಾನಿಯಾಗಿದ್ದನು. ಇಂತಹ ವೀರ ಸೇನಾನಿ ಅಮಟೂರ ಬಾಳಪ್ಪನವರ ಸಾಹಸ ಶೌರ್ಯ ಮೆಲುಕು ಹಾಕಲು ರಾಜ್ಯ ಸರ್ಕಾರ ವಿಧಾನಸೌಧ ಮತ್ತು ಸುವರ್ಣಸೌಧದ ಬಳಿ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಮಗೆ ಇವತ್ತು 75ನೇ ವರ್ಷ ನಡೀತಾ ಇದೆ. 75ನೇ ವರ್ಷದಲ್ಲಿ ನಮ್ಮ ಹನಬರ ಸಮಾಜದ ಕಿತ್ತೂರ ಬೈಲಹೊಂಗಲ ತಾಲೂಕಿನ ಅಮಟೂರ ಗ್ರಾಮದ ವೀರ ಕೇಸರಿ ಅಮಟೂರ ಬಾಳಪ್ಪನವರು ಅದರಲ್ಲಿ ಒಂದು ನಮ್ಮ ಈ ಸ್ವಾತಂತ್ರ್ಯಕ್ಕಾಗಿ ಅವರು ಒಂದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂಥ ಒಂದು ವೀರ ವ್ಯಕ್ತಿ ಅವರ ಒಂದು ಇವತ್ತು 197ನೇ ಪುಣ್ಯತಿಥಿಯನ್ನು ಇವತ್ತು ನಾವು ಎಲ್ಲ ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ. ಅವರಿಗೆ ಸಮಾಜದ ವತಿಯಿಂದ ಹಾಗೂ ಎಲ್ಲ ಒಂದು ನಮ್ಮ ದೇಶದ ನಾಗರಿಕರ ವತಿಯಿಂದ ನಾವು ಏನೈತಿ ಅವರಿಗೆ ಒಂದು ಇವತ್ತು ನಮ್ಮ ಪುಣ್ಯತಿಥಿಯ ಅಂಗವಾಗಿ ಅವರನ್ನು ನಾವು ಸ್ಮರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತೆಲ್ಲ ಸಮಾಜದ ಬಾಂಧವರು ಕೂಡಿದ್ದೇವೆ. ಅವರಿಗೆಲ್ಲರಿಗೂ ನಾವು ಒಂದು ಕೋಟಿ ಕೋಟಿ ಒಂದು ಅವರಿಗೆ ಒಂದು ನಮ್ಮ ಒಂದು ಅವರ ಪುಣ್ಯತಿಥಿಯವಾಗಿ ಅವರಿಗೆ ಒಂದು ಈಗಾಗಲೇ ವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಿತ್ತೂರು ಸಂಸ್ಥಾನವನ್ನು ಅವರು ರಕ್ಷಣೆಗಾಗಿ ಹೋರಾಡಿದರು. ಅದರಲ್ಲಿ ನಮ್ಮ ವೀರ ಕೇಸರಿ ಅಮಟೂರ ಬಾಳಪ್ಪನವರು ಯಾವಾಗ ಠಾಕ್ರೆ ಅವರು ಕಿತ್ತೂರು ಮೇಲೆ ಆಕ್ರಮಣವನ್ನು ಮಾಡಿದರು 1824ರಲ್ಲಿ ಬಂದಾಗ ಆ ಕಿತ್ತೂರು ಪುಟ್ಟ ರಾಜ್ಯವನ್ನು ರಕ್ಷಣೆಗೋಸ್ಕರ ಅಂಗರಕ್ಷಕನಾದ ವೀರ ಅಮಟೂರ ಬಾಳಪ್ಪನವರು ಏನು ಮಾಡಿದ್ರು ಅಂದರೆ ಠಾಕ್ರೆ ಅವರನ್ನು ಗುಂಡು ಹೊಡೆದು ಅವರನ್ನು ಅಲ್ಲಿ ರಕ್ತದ ಮಡಿವಿನಲ್ಲಿ ಬಿದ್ದು ಅವನು ಒದ್ದಾಡ್ತಾ ಇದ್ದ. ಅಲ್ಲಿ ಅವನು ಹತನಾದ. ಅದರ ಸೇಡನ್ನು ಇಟ್ಟುಕೊಂಡು ಎರಡನೇ ಬಾರಿ ಕಿತ್ತೂರಿನ ಮೇಲೆ ಆಗಮನ ಮಾಡಲು ಬಂದಂಥ ಬ್ರಿಟಿಷರಿಗೆ ಬ್ರಿಟಿಷರು ತಮ್ಮ ಫುಲ್ಲ ಒಂದು ಎಲ್ಲ ಸೈನ್ಯವನ್ನು ಬಲಾಢ್ಯ ಸೈನ್ಯವನ್ನು ತೆಗೆದುಕೊಂಡು ಬಂದು ಕಿತ್ತೂರಿನ ಮೇಲೆ ಮುಗಿಬಿದ್ದಾಗ ಎರಡನೇ ಬಾರಿಗೆ ಅವರ ಒಂದು ಸೇಡನ್ನು ತೀರಿಸಿಕೊಳ್ಳಲು ಬಂದಾಗ ಆ ಬ್ರಿಟಿಷರು ಮತ್ತೆ ಏನೈತಿ ಚೆನ್ನಮ್ಮನಿಗೆ ಗುಂಡು ಹೊಡೆಯಲು ಹೋದಾಗ ನಮ್ಮ ವೀರ ಅಮಟೂರ ಬಾಳಪ್ಪ ಆ ರಾಣಿಯವನ್ನು ರಕ್ಷಣೆಗಾಗಿ ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ಅವರನ್ನು ರಕ್ಷಿಸಿ ಆ ಗುಂಡನ್ನು ತನ್ನ ಎದೆಯಲ್ಲಿ ತೆಗೆದುಕೊಂಡು ತಾನು ಪ್ರಾಣ ತ್ಯಾಗ ಮಾಡಿದ. ಅಂಥ ವೀರ ಯೋಧ ಇವತ್ತು ಭಾರತದ ಒಂದು ನಮ್ಮ ಒಟ್ಟು ಸಮಾಜದಲ್ಲ ಇಡೀ ಭಾರತದ ಒಂದು ಹೆಮ್ಮೆಯ ಕೋರ ಅಂತ ನನಗೆ ಕೇಳೋಕೆ ಇವತ್ತು ನಮ್ಮ ಸಮಾಜ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಅನಿಸ್ತಾ ಇದ್ದೆ. ಅದಕ್ಕೆ ಎಲ್ಲವೂ ನಮ್ಮ ಭಾರತೀಯ ನಾಗರಿಕರ ಪರವಾಗಿ ಹನಬರ ಸಮಾಜದ ವತಿಯಿಂದ ಅವರಿಗೆ ನಾವು ನಮ್ಮ ಒಂದು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಮಾಜದ ಪರವಾಗಿ ಬೆಳಗಾವಿ ಜಿಲ್ಲಾ ಹನಬರ ಸಮಾಜದ ವತಿಯಿಂದ ಅವರಿಗೆ ಪುಣ್ಯತಿಥಿ ತಿಥಿಯ ಸಂದರ್ಭದಲ್ಲಿ ಅವರನ್ನು ಇವತ್ತು ನೆನೆಸ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ. ಅದಕ್ಕೆ ದಯವಿಟ್ಟು ಏನೈತಿ ಎಲ್ಲ ಸಮಾಜದ ಬಾಂಧವರು ಇವತ್ತು ಭಾಳಷ್ಟು ಜನಸಂಖ್ಯೆಯಲ್ಲಿ ಕೂಡಿದ್ದೀರಾ. ಇದೇ ರೀತಿ ಪ್ರತಿ ವರ್ಷ ಇದು ಪ್ರಥಮ ಒಂದು ಅವರ ಪುಣ್ಯಸ್ಮರಣೆ. ಈಗಾಗಲೇ 197 97ನೇ ಸ್ಮರಣೆ. ಇನ್ನು ಮುಂದಿನ ವರ್ಷ ಇದಕ್ಕೂ ಒಂದು ಬಲಾಢ್ಯವಾದ ಒಂದು ಸಂಘಟನೆ ಮಾಡಿ ಅವರ ಒಂದು ಇಲ್ಲಿ ಚಿಕ್ಕೋಡಿಯಲ್ಲಿ ಆಗಲಿ ಬೆಳಗಾವಿ ಒಂದು ವಿಧಾನಸೌಧದಲ್ಲಿ ಆಗಲಿ ಒಂದು ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದವರು ಇತ್ತ ಒಂದು ಗಮನ ಕೊಡಬೇಕು. ಈ ಸರ್ಕಾರದವರು ಏನೈತಿ ನಾವು ಎಲ್ಲರೂ ಕೂಡಿ ಅವರಿಗೆ ಒಂದು ಸಂಘಟನೆ ಪ್ರಯತ್ನ ಮಾಡೋಣ. ಸಂಘಟನೆ ಮಾಡಿ ಆ ವೀರ ಕೇಸರಿಯ ನೆನಪನ್ನು ಈ ಸೂರ್ಯ ಚಂದ್ರ ಇರುವವರೆಗೆ ಅವರನ್ನು ನೆನೆಸ್ಕೊಳ್ಳೋ ಹಾಗೆ ನಮ್ಮ ಒಂದು ಸಮಾಜದ ವತಿಯಿಂದ ನಾವು ಒಂದು ಪ್ರಯತ್ನ ಮಾಡೋಣ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶೀತಲ್ ಮುಂಡೆ, ಯುವ ಮುಖಂಡ ರುದ್ರಪ್ಪ ಸಂಗಪ್ಪಗೌಡ್, ವಡ್ರಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ಎನ್ ಪೂಜೇರಿ, ಸುಧಾಮಾ ಖಾಡ್, ಕಿರಣ್ ಶಿಂಗಾಯಿ, ಮಹಾದೇವ್ ಕರೋಶಿ, ಶಿವಾಜಿ ನಾಯ್ಕ್, ಅಪ್ಪಾಸಾಹೇಬ್ ನಾಯ್ಕ್, ಅಶೋಕ್ ಶಿಂಗಾಯಿ, ರಾಜು ನಾಯ್ಕ್, ಸುಭಾಷ್ ಕರೋಶಿ, ಸದಾಶಿವ್ ಖೋತ್, ಎಸ್ಬಿ ಪಾಟೀಲ್, ರಾಜು ಸಂಕೇಶ್ವರಿ, ಅಪ್ಪಾಸಾಹೇಬ್ ನಾಯ್ಕ್, ಅಪ್ಪಯ್ಯ ನಾಯ್ಕ್, ಶಿವರಾಜ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು.